नमस्कार वीक्षकरे, प्रिया सुचि चानल गे स्वागत। इवत नानु अद्भुत रुचिया स्वल्पवू कही बरद अम्मन कई रुचिया हागलकाय गज्जिन रेसिपियन्न तोरिस्ता इदीनि। बहळ अद्भुतवागिरुत्ते, माडोदंतु तुम्बाने सुलभ। ओंदु 15-20 निमिषदल्लि आगोग्बिडुत्ते, केलसानू जास्ति इरल्ल। बन्नि ई रुचि रुचियागिरो सुलभवादंत हागलकाय गज्जिन याव रीतियागि माडोदंत नावीग नोड्कोळ्ळोण। ಎಲ್ಲದಕ್ಕಿಂತ ಮೊದಲು ಈ ಹಾಗಲಕಾಯಿ ಗೊಜ್ಜಿನ ಮಾಡೋದಕ್ಕೆ ನಮಗೆ 1/2 kg ಹಾಗಲಕಾಯಿ ಬೇಕಾಗುತ್ತೆ। ಅದನ್ನ ನಾವು ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಚಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಬೇಕಾಗುತ್ತೆ। ನಾನು 1/2 kg ಹಾಗಲಕಾಯಿನ ತಗೊಂಡಿದ್ದೀನಿ, ನೀವು 1/2 kg ಅಲ್ಲಿ ಬೇಕಾದರೂ ಮಾಡ್ಕೊಳ್ಳಬಹುದು। ಈ 1/2 kg ಹಾಗಲಕಾಯಿನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ। ಈಗ ಮೊದಲು ಒಂದು ಮಿಕ್ಸರ್ ಜಾರಿಗೆ ಒಂದು 1/2 cup ಅಷ್ಟು ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ। ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು ಈಗ, ಹಾಗಾಗಿ 1/2 cup ಕಾಯಿ ತುರಿ, 1 inch ಅಷ್ಟು ಶುಂಠಿ ಹಾಕೊಳ್ಳೋಣ। ಈ ರೆಸಿಪಿಗೆ ಬೆಳ್ಳುಳ್ಳಿ ಹಾಕೋದಿಲ್ಲ, 2 ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ। ಮತ್ತೆ ಒಂದು 1/2 cup ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೇಕಾಗುತ್ತೆ, ಬಹಳ ರುಚಿಯಾಗುತ್ತೆ। ಎಲ್ಲವನ್ನ ನಾವು ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು। ಸ್ವಲ್ಪ ನೀರನ್ನು ಹಾಕೊಳ್ಳೋಣ, ನೀರು ಹಾಕೊಂಡು ನೋಡಿ ಈ ಥರ ಸಣ್ಣ ಫೈನ್ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ। ಇದೇ ಮಿಕ್ಸರ್ ಜಾರ್ನಲ್ಲೇ ಮಸಾಲೆ ತೆಗೆದಿಟ್ಕೊಳ್ತೀನಿ। ಈಗ ಪಲ್ಯವನ್ನು ಮಾಡೋದಕ್ಕೆ ಒಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ। ಈ ಕಡಾಯಿಗೆ ನಾನು ಮೊದಲು ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಳ್ತೀನಿ। ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು। 1/2 kg ಹಾಗಲಕಾಯಿನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿದ್ರೇ ಹಾಗಲಕಾಯಿ ಗೊಜ್ಜು ತುಂಬ ರುಚಿಯಾಗೋದು। ಸಣ್ಣದಾಗಿ ಹೆಚ್ಚಿರೋ ಹಾಗಲಕಾಯಿನ ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ। ಈಗ ನೋಡಿ ಸುಮಾರು 5 ನಿಮಿಷಗಳಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಬಣ್ಣ ಕೂಡ ಬದಲಾಗಿದೆ। ಈಗ ಈ ಹಾಗಲಕಾಯಿನ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ। ಈಗ ಮತ್ತೆ ಅದೇ ಕಡಾಯಿಗೆನೆ ನಾನು 3 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 2 medium size ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ। ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಹಾಗಲಕಾಯಿ ಗೊಜ್ಜಿನ ರುಚಿ ತುಂಬ ಚೆನ್ನಾಗಾಗುತ್ತೆ। ಈಗ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು। ಈಗ ನೋಡಿ ಈರುಳ್ಳಿ ಕೂಡ ಸ್ವಲ್ಪ ಬಣ್ಣ ಬದಲಾಗಿದೆ। ಈಗ ನಾನು ಆಗಲೇ ತೆಗೆದಿಟ್ಕೊಂಡಿದ್ದಲ್ಲ ಹಾಗಲಕಾಯಿನ ಫ್ರೈ ಮಾಡಿ ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಂಡ್ಬಿಡೋಣ। ಸೇರಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು। ನಾವು ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜನ್ನು ಮಾಡುವಾಗ ಹಾಗಲಕಾಯಿನ ಎಷ್ಟು ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟು ಅದರ ರುಚಿ ಹೆಚ್ಚಾಗುತ್ತೆ, ಜೊತೆಗೆ ಕಹಿ ಅಂಶ ಕೂಡ ಹೋಗ್ಬಿಡುತ್ತೆ। ಈಗ ಫ್ರೈ ಮಾಡ್ಕೊಳ್ತಾನೆ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, 1.5 ಚಮಚದಷ್ಟು ಉಪ್ಪು ಅಂದರೆ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ, 2 ಚಮಚದಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ಳೋಣ। ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ತಾ ಹೋಗಬೇಕು। ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಅರಿಶಿನ ಉಪ್ಪು ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ। ಈಗ ಇದಕ್ಕೆ ಒಂದು 2 ಚಮಚದಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ, ಒಂದು 2-3 ಚಮಚನೇ ಹಾಕ್ಕೊಳ್ಬೋದು। ಬೆಲ್ಲ ಹಾಕೋದ್ರಿಂದ ಪಲ್ಯ ಅಥವಾ ಗೊಜ್ಜು ಸಿಹಿ ಆಗೋದಿಲ್ಲ, ಅಥವಾ ಆ ಪಲ್ಯದಲ್ಲಿರೋ ಕಹಿ ಹೋಗುತ್ತೆ ಅಂತ ಬೆಲ್ಲ ಹಾಕೋದಲ್ಲ। ಇದರಿಂದ ಆ ಗೊಜ್ಜಿನ ರುಚಿ ತುಂಬ ಚೆನ್ನಾಗಿರುತ್ತೆ, ಆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಬೆಲ್ಲ ಹಾಕ್ಕೊಳ್ಳೋದು। ಈಗ ಬೆಲ್ಲ ಹಾಕಿದ್ಮೇಲೆ ಆಗಲೇ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಮಸಾಲ ಪೇಸ್ಟ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ। ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಳೋಣ, ಮಿಕ್ಸರ್ ಜಾರ್ನಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ಆಮೇಲೆ ಹಾಕ್ಕೊಳ್ತೀನಿ। ಈಗ ಮೊದಲು ಮಸಾಲ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಮಸಾಲ ಪೇಸ್ಟ್ನ ಕೂಡ ಒಂದು 2-3 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ। ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು, ಅದೇ ಮಿಕ್ಸರ್ ಜಾರ್ನ ತೊಳೆದು 1 cup ನೀರನ್ನು ಹಾಕ್ಕೊಳ್ತಾ ಇದ್ದೀನಿ। ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ। ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೊದಲು ಬೇಯಿಸ್ಕೊಳ್ಳೋಣ। ಈಗ 10 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ತಿದ್ದೀನಿ, ಒಂದ್ಸಲ ಚೆನ್ನಾಗಿ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಇನ್ನೂ ಒಂದು 5 ನಿಮಿಷ ಇದು ಕುದಿಬೇಕು, ಅದಕ್ಕಿಂತ ಮುಂಚೆ ನಾನು ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿ ಬಹಳ ಚೆನ್ನಾಗಾಗುತ್ತೆ। ನೀವು ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಹಾಕ್ಕೊಳ್ಬೋದು ಈ ಮೂಮೆಂಟ್ನಲ್ಲಿ. ಈಗ ಮತ್ತೊಮ್ಮೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಣ್ಣದಾಗಿ ಇಟ್ಕೊಂಡು ದಮ್ಮಿಸ್ಕೊಳ್ತೀನಿ. ನೋಡಿ 5 ನಿಮಿಷ ಆದಮೇಲೆ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ ಈ ಹಾಗಲಕಾಯಿ ಗೊಜ್ಜು ನೋಡ್ತಾ ಇದ್ರೆ ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ, ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಮೇಲೆ ಆ ಎಣ್ಣೆ ಬಿಟ್ಟಿರೋದಂತೂ ಸೂಪರಾಗಿ ಕಾಣ್ತಾ ಇದೆ.
ಇದು ಅಕ್ಕಿ ರೊಟ್ಟಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಚಪಾತಿ ಆಗಲಿ, ಬಿಸಿ ಬಿಸಿ ಅನ್ನ ಎಲ್ಲದರ ಜೊತೆಗೂ ಸಖತ್ತಾಗಿರುತ್ತೆ. ಸ್ವಲ್ಪನೂ ಕಹಿ ಬರೋದೇ ಇಲ್ಲ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ, ಆ ಕಹಿ ಅಂಶನೇ ಹೋಗ್ಬಿಟ್ಟಿರುತ್ತೆ. ಅದ್ಭುತವಾದ ರುಚಿ ಈ ಗೊಜ್ಜಿಂದಾಗಿರುತ್ತೆ. ನೀವು ಕೂಡ ಒಂದ್ಸಲ ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಈ ಹಾಗಲಕಾಯಿ ಗೊಜ್ಜಿನ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರೋರಂತೂ ತುಂಬಾ ಇಷ್ಟಪಡ್ತಾರೆ. ಇದು ನಮ್ಮಮ್ಮನ ರೆಸಿಪಿ ಆಗಿರೋದ್ರಿಂದ 100% ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.